ಕಿಶೋರ್ ನಮಗೆ ಹಿಮಾ ಮನೆ ನಂಬರ್ ಬೇಕಿತ್ತಪ್ಪ ಅಲ್ಲ ಆಂಟಿ ಅದು ಕಿಶೋರ ನಮಗೆಲ್ಲ ವಿಚಾರನೂ ಗೊತ್ತಾಗಿದೆ ದಯವಿಟ್ಟು ನಿನ್ನ ನಂಬರ್ ಕೊಡು ಅಷ್ಟೇ ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ಇಲ್ವಾ ಹಾ ಇದೆ ಆಂಟಿ ಹಿಮನ್ ಮೊಬೈಲ್ ನಂಬರ್ ಬಂದು ತಗೊಳ್ಳಿ ಅಯ್ಯೋ ಮೊಬೈಲ್ ನಂಬರ್ ನಮ್ಮ ಹತ್ರ ಇದೆ ನಮಗೆ ಬೇಕಾಗಿರೋದು ಅವಳ ಮನೆ ನಂಬರ್ ದೊಡ್ಡ ದೊಡ್ಡ ಅವರಿಗೆ ಹತ್ತಿಕೊಂಡಿದೆ ಅನ್ಸುತ್ತೆ ಒಳ್ಳೆ ಕೆಲಸ ತಗೊಳ್ಳಿ ಆಂಟಿ ಬರ್ಕೊಳ್ಳಿ ಹಾ ಒಂದು ನಿಮಿಷ ಇರಪ್ಪ ತಗೊಳ್ಳ್ರಿ ಹೇಳ್ತಿದ್ದಾನೆ 080 080 2777 2777 1488 1488 हाँ इन्नों से थे हेल्थी ने नंबर केर्स को 080 2777 1488 सरिया हेलो महेश इरो बर सत्यनेला हेल्तिनि अंत और मनेवर नोड़े हिमन मने नंबर केल्ता इदारे ऐन आगता इरबोदु ऐने आदरू अदु गौरी के वल्लेदागो दारी साकु अय्यो एन्रि इदु हाळक मने नंबर केट कूतिदे छे ಹಾಗಿದ್ರೆ ಬೇರೆ ದಾರಿನೇ ಇಲ್ಲ ನಾಳೆ ಬೆಳಗ್ಗೆನೇ ನಾವಿಬ್ರು ಹೊರಡೋಣ ಬೆಳಗ್ಗೆವರೆಗೂ ಕಾಯಕ ಆಗಲ್ಲ ರೀ ತಡ ಆಗುತ್ತೆ ನಾವು ಈಗಲೇ ಹೊರಡೋಣ ಅನ್ಕೊಂಡಿರೋ ನೆಪ್ಪ ಹೇಳಿ ಯಾರಿಗೂ ಅನುಮಾನ ಬರದಿರೋ ತರ ನಾವು ಈಗಲೇ ಹೊರಡಬಿಡೋಣ ರೀ ಸರಿ ಅಮ್ಮಂಗೆ ಹೇಳ್ಬಿಟ್ಟು ಹೊರಡೋಣ ನಡಿ ನಡಿ ತಗೊಳ್ಳಿ ಗಿರಿಯಪ್ಪನ ಮಗಳ ಮದುವೆಗೆ ನಾವು ಯಾರು ಹೋಗಿರಲಿಲ್ಲ ಅವರು ಆರ್ತಿ ಅಕ್ಷತೆ ಅಂತ ಬೆಂಗಳೂರು ಪೇಟೆಯಲ್ಲಿ ಇಟ್ಕೊಂಡಿದ್ದಾರೆ ನನಗೂ ಗೊತ್ತು ಅದು ನಾಳೆನೇ ಹೌದು ಅತ್ತೆ ನಾವು ಅದೇ ವಿಷಯ ಹೇಳಕ್ಕೆ ಇಲ್ಲಿಗೆ ಬಂದಿದ್ದು ಒಳ್ಳೆಯದಾಗಲಿ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿರುವಾಗ ಸುಳ್ಳು ಹೇಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟಕ್ಕೂ ನೀವು ಮಾಡಕ್ಕೆ ಹೊರಟಿರೋದು ಒಳ್ಳೆ ಕೆಲಸ ಅನ್ನೋದು ನನಗೆ ಗೊತ್ತು ಇದನ್ನು ನನ್ನ ಹತ್ರ ಮುಚ್ಚಿಡೋ ಅಗತ್ಯನೂ ಇಲ್ಲ ಬೇರೆಯವ್ರಿಗೆ ಹೇಳೋ ಅವಶ್ಯಕತೆಯೂ ಇಲ್ಲ ಅಮ್ಮ ಹಾಗಾದ್ರೆ ನಾವು ಹೋಗ್ತಿರೋದು ಪೂರ್ಣ ಈ ಮುದಿ ಮರಕ್ಕೆ ಈ ಮನೆಯಲ್ಲಿ ಯಾವಾಗ ಯಾವಾಗ ಏನು ಆಗ್ತಿರುತ್ತೆ ಅಂತ ಎಲ್ಲ ಗೊತ್ತಾಗುತ್ತಪ್ಪ ಯಾರಿಗೆ ಒಳ್ಳೇದಾಗಬೇಕು ಅಂತ ನೀವಿಬ್ರು ಅನ್ಕೊಂಡಿದ್ದೀರೋ ಅದನ್ನೇ ತಾನೇ ನಾನು ಬಯಸ್ತಾ ಇರೋದು ಆಗ್ಲಿ ನಿಮ್ಮಿಬ್ಬರ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಲ್ಲಿ ಯಾವ ವಿಷಯನೂ ಮುಚ್ಚಿಡೋ ಅಗತ್ಯ ಇಲ್ಲ ಎಲ್ಲಾನೂ ಹೇಳಿ ಒಟ್ಟಿನಲ್ಲಿ ಈ ಮನೆಗೆ ಈ ಮನೆ ಸಮಸ್ಯೆಗೆ ನಾವು ಬಯಸ್ತಿರೋ ಉತ್ತರನೇ ಸಿಗಬೇಕು ಅಷ್ಟೇ ಆಶೀರ್ವಾದ ಮಾಡಮ್ಮ ಇಷ್ಟಾರ್ಥ ಸಿದ್ಧಿ ರಸ್ತು ಆದರೆ ಈಗ ಹೊರಡಬೇಡ್ರಪ್ಪ ಈಗಾಗಲೇ ಕತ್ಲೆ ಆಗಿದೆ ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡಿ ಸರಿ ನಾವಿನ್ ಬರ್ತೀವಮ್ಮ
मद्वे आगे महेशन के इवत्तु निश्चितार्थ नानी मने सोसे आग बंदे एल्लरू प्रीतिनू सिक्तु प्रीतिनू सिक्कित्तु महेश आदरे वयस्सु अन्नोदु नन्न पालिगे शत्रु आगुत्ते अंत नानु अन्कोंडे इरलिल्ल ಎಲ್ಲರೂ ಹೇಳ್ತಾರೆ ಬೆಳಿತಾ ಬೆಳಿತಾ ಭಾವನೆಗಳು ಗಟ್ಟಿ ಆಗುತ್ತೆ ಅಂತ ಆದ್ರೆ ನನ್ನ ಜೀವನದಲ್ಲಿ ಭಾವನೆಗಳೇ ಬೇರೆ ಆಗೋಯ್ತಲ್ಲೋ ನಾವಿಬ್ರು ಬೆಳಿಲೇ ಬರ್ತಿತ್ತು ಮಹೇಶ ಈಗ ಚಿಕ್ಕೋರಾಗೆ ಇದ್ಬಿಡ್ಬೇಕಿತ್ತು ಆದ್ರೆ ಒಂದ್ ಪ್ರಶ್ನೆ ಮಹೇಶ ನನ್ನ ಮನಸಲ್ಲಿ ನೀ ನಲ್ದ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತದಲ್ಲಿ ನಿನ್ನ ಮನಸಿಂದ ನನ್ನನ್ನು ಬೇರೆ ಸಮೇತ ಕಿತ್ತು ಹಾಕಕ್ಕೆ ಹೇಗೆ ಸಾಧ್ಯ ಆಯ್ತು ಹೇಗೆ ಸಾಧ್ಯ ಆಯ್ತು ಮಹೇಶ ಅಥವಾ ನಿನ್ನ ಮನಸಲ್ಲಿ ನಾನಿದ್ದೆ ಅಂತ ಅನ್ಕೊಂಡಿದ್ದೆ ಭ್ರಮೆ ಅನ್ಸುತ್ತೆ ಅಂದ್ರೆ ನಾನಿಷ್ಟು ದಿನ ಭ್ರಮೆಲ್ ಬದುಕಿದ್ನ ಹೋಗ್ಲಿ ಬಿಡು ಮಹೇಶ ನೀನು ಎಲ್ಲೇ ಇರು ಹೇಗೆ ಇರು ಸಂತೋಷವಾಗಿರು ನೀನು ಸಂತೋಷವಾಗಿರ್ಬೇಕು ಮಹೇಶ ಏನ್ ಮಹೇಶ ನನ್ನ ಹತ್ರ ಮಾತಾಡಬಾರದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ ಹಾಗೇನಿಲ್ಲಪ್ಪ ವಿಷಯ ಏನಾದರೂ ಇದ್ರೆ ಮಾತಾಡ್ತೀನಿ ಅಥವಾ ಮಾತಾಡೋಕೆ ಯಾವ ವಿಷಯನ ಇಲ್ವ ಹೇಳಿದ್ನಲ್ಲ ಏನಾದರೂ ಇದ್ರೆ ಮಾತಾಡ್ತೀನಿ ಅಂತ ಸುಮ್ಮನೆ ಕೆದಕಬೇಡ ನೀನು ಮನೆಗೆ ಹೋಗಿದ್ಯಲ್ಲ ನಿಮ್ಮ ಮನೆಯವರಿಗೆ ಎಲ್ಲ ವಿಷಯನ ಹೇಳಿದ್ಯಾ ಹ್ಮ್ ಹೇಳಿದನ ಹೇಳಿದ್ಮೇಲೆ ಏನಾಯ್ತು ಫೋನ್ ಬಂತು ಹಾಯ್ ಮಾ ಹೇಳು ಹೊರಟ್ಯಾ ಹಾ ಹೊರಟಾಯ ಜೊತೆಲಿ ಒಬ್ನೇ ಹಾಗಾದ್ರೆ ನೀನು ಖಂಡಿತ ಮರ್ತಿರ್ತೀಯ ಯಾವುದನ್ನ ಕಿಶೋರ್ ಅಣ್ಣನ ನಮ್ಮ ನಿಶ್ಚಿತಾರ್ಥಕ್ಕೆ ಕರಿಬೇಕು ತಾನೆ ಕರೆದೆ ನೀನ್ ಕರ್ದೆ ಸರಿಯಪ್ಪ ನಾನು ಕರಿಬೇಕಲ್ವಾ ಗೌರಿಗೆ ನಾ ಫೋನ್ ಮಾಡಿದಾಗಲೇ ಕಿಶೋರ್ ಅಣ್ಣಂಗೂ ಫೋನ್ ಮಾಡಬೇಕಾಗಿತ್ತು ಆಗ ಈ ತಾಪತ್ರನೇ ಇರ್ತಿರಲಿಲ್ಲ ಈಗ ನೋಡು ತುಂಬಾ ಹತ್ರದವನ್ನೇ ಮರ್ತಾಗಾಯ್ತು ಎಲ್ಲಿ ಕಿಶೋರ್ ಅಣ್ಣಂಗೆ ಫೋನ್ ಕೊಡು ಹಿಮಾ ಹಲೋ ಹಿಮಾ ಹಲೋ ಅಣ್ಣ ನೀನು ಆಮೇಲೆ ಬರ್ತಿದ್ಯಾ ತಾನೆ ಎಲ್ಲಿಗೆ ಆಹಾ ತಮಾಷೆ ನೋಡು ಸಾರಿ ಅಣ್ಣ ತಡವಾಗಿ ಕರೀತಿರೋದಕ್ಕೆ ಕ್ಷಮೆ ಇರಲಿ ಇವತ್ತು ನಡೀತಿರೋ ನನ್ನ ಮಹಿ ನಿಶ್ಚಿತಾರ್ಥಕ್ಕೆ ತಾವು ಬಂದು ಭಾಗವಹಿಸಬೇಕಾಗಿ ವಿನಂತಿ ಮಿಸ್ ಮಾಡ್ಬಿಡ ಅಣ್ಣ ಇವತ್ತಿನ ನಮ್ಮ ನಿಶ್ಚಿತಾರ್ಥಕ್ಕೆ ಯಾರು ಬರದೇ ಹೋದ್ರೂ ಪರವಾಗಿಲ್ಲ ಆದರೆ ನೀನು ಗೌರಿ ಮಾತ್ರ ಬರಲೇಬೇಕು ಯಾಕಂದ್ರೆ ನೀವಿಬ್ರು ನಮ್ಮಿಬ್ರು ಪ್ರೇಮದ ಅಡಿಪಾಯ ಅಲ್ಲ ಹಿಮ್ಮ ಅದು ನೀನು ಏನು ಹೇಳ್ತಾ ಇದ್ದೀಯ ಅಂತ ನನಗೆ ಅರ್ಥ ಹಲೋ ಅವನು ಬರ್ತಾನೆ ಬಿಡು ಬಾಯ್ ಬಾಯ್ ಲೋ ಮನೆ ಹಾಳ ಏನೋ ಇದು ಪ್ರೀತಿ ಬಲಿಸ್ತಿರೋಗಳಿಗೆ
ಮನೆಯವರಿಗೆ ನಾನು ಮನೆಯವರಿಗೆ ಹೇಳಿದ್ದು ಆಯ್ತು ಈಚೆ ಬಂದಿದ್ದು ಆಯ್ತು ಈಗ ನಾನು ಬೇಕಾದ ನಿರ್ಧಾರ ನಾನು ತಗೊಂಡೆ ಹಿಮ ಮನೆಯವರಿಗೆ ಹಿಮ ಮನೆಯವರಿಗೆ ಏನು ಹೇಳಬೇಕು ಅದನ್ನ ಹೇಳಾಗಿದೆ ದಯವಿಟ್ಟು ನೀನು ಕಡ್ಡಿ ಅಲಾಡಿಸೋ ಕೆಲಸ ಮಾಡಬೇಡ ಹಾಗೆ ನಿಶ್ಚಿತಾರ್ಥಕ್ಕೂ ಬರಬೇಡ ಲೋ ಮಹೇಶ ಅಂತ ಅಮಾಯಕ ಗೌರಿಗೆ ಮೋಸ ಮಾಡಿ ಹಿಮನ್ ಮದುವೆ ಆಗೋದಕ್ಕೆ ಹೊರಟಿದ್ಯಲ್ಲ ನೀನು ಒಬ್ಬ ಮನುಷ್ಯನ ಅದಕ್ಕೆ ನಿನ್ನ ಸರ್ಟಿಫಿಕೇಟ್ ಬೇಕಿಲ್ಲ ಆದ್ರೆ ನೀನು ಇಂತ ಕೆಲಸ ಮಾಡಿದ್ರೆ ಕಾನೂನು ನಿನಗೆ ಎಂತ ಸರ್ಟಿಫಿಕೇಟ್ ಕೊಡುತ್ತೆ ಗೊತ್ತಾ ಮೊದಲನೇ ಹೆಂಡತಿಗೆ ಮೋಸ ಮಾಡಿರೋನು ಅಂತ ನಿನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಮರಿಬೇಡ ಅದು ಸಾಧ್ಯ ಆಗೋದಿಕ್ಕೆ ಯಾರಾದರೂ ಕಂಪ್ಲೇಂಟ್ ಕೊಡಬೇಕು ನನ್ನ ಕಟ್ಕೊಂಡಳು ಅಂತ ಯೋಚನೆ ಮಾಡೋದೇ ಇಲ್ಲ ಇನ್ನು ನಮ್ಮ ಮನೆಯವರು ಆ ದೃಷ್ಟಿಯಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನಷ್ಟು ಕೆಟ್ಟವರಲ್ಲ ಲವ್ ಕೆಟ್ಟೋ ನೀನು ಮನೆ ಹಾಳ ಸದ್ಯಕ್ಕೆ ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇರ್ಬೋದು ಆದರೆ ಅದೇ ನಿಮ್ಮ ಮನೆಯಲ್ಲಿ ಕೇರಳ ಕಮಲಾ ಆಂಟಿ ಇದ್ದಾರೆ ಸಿಗಿಯೋ ರಾಜೇಶ್ವರಿ ಅಜ್ಜಮ್ಮ ಇದ್ದಾರೆ ಉಗಿಯೋ ನಿಮ್ಮ ಅಮ್ಮ ಇದ್ದಾರೆ ಅದಕ್ಕೂ ಮೀರಿ ಗೌರಿ ಏನಾದರೂ ಹಿಮ ಹಠ ಮಾಡಿ ಎಲ್ಲ ದಕ್ಕಿಸ್ಕೋತಾ ಇದ್ದಾಳೆ ಅವಳು ಮಾಡೋ ಕೆಲಸದಲ್ಲಿ 10% ನಾನು ಮಾಡಿದ್ರೆ ಸಾಕು ಕೈ ತಪ್ಪೋಗ್ತಿರೋ ನನ್ನ ಗಂಡ ಮತ್ತೆ ನಂಗೆ ಸಿಗ್ಬೋದು ಅಂತ ನಿರ್ಧಾರ ಮಾಡಿಬಿಟ್ರೆ ರಾಜಾ ಕಾನೂನು ಯಾವತ್ತೂ ಮೊದಲನೇ ಹೆಂಡತಿ ಪಕ್ಕಕ್ಕೆ ಬಂದು ನಿಲ್ಲುತ್ತೆ ಹೊರತು ಎರಡನೇ ಹೆಂಡತಿ ಆಗೋಳ್ಗಲ್ಲ ಗೌರಿ ನೀನು ಬೇಕು ಅಂತ ಕಂಪ್ಲೇಂಟ್ ಕೊಟ್ರೆ ಮೊದಲು ನೀನು ಅರೆಸ್ಟ್ ಆಮೇಲೆ ಕೋರ್ಟ್ ಹೋದ್ರೆ ನಾನು ಹೋಗ್ತೀನಿ ಅವಳಿಗೆ ಬೇಕು ಅನ್ನೋದಕ್ಕೆ ಎಷ್ಟು ಹಕ್ಕಿದೆಯೋ ಬೇಡ ಅನ್ನೋದಕ್ಕೆ ನನಗೂ ಅಷ್ಟೇ ಹಕ್ಕಿದೆ ಆದರೆ ಅದು ಇತ್ಯರ್ಥ ಆಗೋಷ್ಟೊತ್ತಿಗೆ ಒಂದಷ್ಟು ವರ್ಷ ಕಳೆದೋಗ್ಬಿಟ್ಟಿರುತ್ತೆ ಅಲ್ಲಿ ತನಕ ನೀನು ಇಬ್ಬಂದಿಯಾಗಿ ಒದ್ದಾಡ್ತಾ ಇರಬೇಕಾಗತ್ತೆ ನೋಡಪ್ಪ ಈಗ ನನ್ನ ಬದುಕಲ್ಲಿ ಎಲ್ಲವೂ ಸೈಲೆಂಟ್ ಆಗಿದೆ ನೀನು ಐಡಿಯಾಗಳನ್ನ ಕೊಟ್ಟು ನನ್ನ ಹಿಮ ಜೀವನ ಹಾಳು ಮಾಡಕ್ಕೆ ಬರಬೇಡ ಸತ್ಯನ ಹೇಳಿ ಸಂಸಾರದ ಕಡೆ ಹೋಗ್ತಿದ್ದೀನಿ ನಾನು ನನಗೆ ಲೇಟ್ ಆಗ್ತಿದೆ ಬಾಯ್ ಸಂಸಾರ ಬಿಟ್ಟು ಬಂದು ಬೇರೆ ಬೇಡವಾ ಸಂಸಾರ ಸೇರ್ತಿರೋ ನೀನು ಅದು ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನರ್ಕ ಅನ್ನೋದು ನೀನಿರೋ ಜಾಗಕ್ಕೆ ಬಂದು ಸೇರ್ಕೊಳುತ್ತೆ ಇದು ಸತ್ಯ ಕೆಟ್ಟವರಿಗೆ ಯಾವತ್ತೂ ಕೆಟ್ಟದ್ದೇ ಆಗುತ್ತೆ ಹೋಗಿ ಹೇಳಿದ್ರೆ ಆ ಹಿಮಾ ಒಪ್ಕೋತಾಳಲ್ವಾ ಖಂಡಿತ ಒಪ್ಕೋತಾಳೆ ಡಾಕ್ಟರ್ ಓದ್ತಿರೋಳು ಬುದ್ಧಿ ಇರೋಳು ಬುದ್ಧಿ ಇರೋಳು ಅಂತ ಹೇಳ್ಬೇಡಿ ಬುದ್ಧಿ ಇದ್ದಿದ್ರೆ ನಮ್ಮ ಮಹೇಶನ್ ಯಾಕೆ ಪ್ರೀತಿಸ್ತಾ ಇದ್ಲು ಅದು ಇವನು ನನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಬೊಗಳಿರೋದ್ರಿಂದ ಆಗಿರೋದು ಅದು ನಿಜಾನೇ ಅನ್ನಿ ಸತ್ಯ ಗೊತ್ತಾದ್ರೆ ಯಾವ ಹೆಂಡತನ ಎರಡನೇ ಗಂಡನ ಒಪ್ಕೋತಾಳೆ ಹೇಳು ರೀ ಈಗ ನಾ ಅವಳ ಮನೆಗೆ ಹೋಗಿ ಇರೋ ವಿಷಯನೆಲ್ಲ ಅವಳ ತಂದೆ ತಾಯಿಗೆ ಹೇಳಿದ್ರೆ ಪಾಪ ಅವ್ರಿಗೆ ಆಘಾತ ಆಗಲ್ವೇನ್ರಿ ನಮಗಾಗ್ಲಿಲ್ವಾ ಅಲ್ಲ ಅದರಿಂದ ಅವ್ರ ಆರೋಗ್ಯಕ್ಕೇನಾದರೂ ಆದರೆ ಮಧುರ ನಮ್ಮ ಗಿಡಕ್ಕೆ ಔಷಧಿ ಹೊಡಿಬೇಕಾಗಿದೆ ಹಾಗೆ ಔಷಧಿ ಹೊಡೆಯುವಾಗ ಇನ್ನೊಬ್ಬಂಗೆ ಹಾರತ ಅಂತ ಯೋಚನೆ ಮಾಡಬಾರ್ದು ಸದ್ಯಕ್ಕೆ ಸಾಯ್ಬೇಕಾಗಿರೋದು ಹುಳ ಸತ್ಯ ಕೇಳಿ ಆ ಹಿಮ ಮಹೇಶನ ಉಗಿದು ಆಚೆ ಹಾಕ್ಬೇಕು ನಾವು ಅವನ್ನ ಕರ್ಕೊಂಡು ಊರಿಗೆ ನಡಿಬೇಕು ಅಷ್ಟೇ ಬೆಳಕಾಗ್ಬಿಟ್ಟಿದೆ ಇಷ್ಟವಾಗಿ ಎದ್ಬಿಟ್ಟೆ
ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಜ್ಜಮ್ಮನ ಕಾಫಿ ಕೊಟ್ಟಿಲ್ಲ ಅಯ್ಯೋ ನನ್ನ ಬುದ್ಧಿ ಕಷ್ಟ ನಿಧಾನ ಕಣೆ ಗೌರಿ ಎಲ್ಲಿಗೆ ಹೋಗ್ತಾ ಇದೀಯಾ ತುಟತೆ ನಾನಿವತ್ತು ತಡವಾಗಿ ಎದ್ದಿದ್ರೂ ಪ್ರಪಂಚ ಏನು ಮುಳುಗಿ ಹೋಗ್ತಿರ್ಲಿಲ್ಲ ಗೌರಮ್ಮ ಒಂದು ಒಳ್ಳೆ ನಿದ್ದೆ ಮನಸ್ಸಿಗೆ ಸ್ನಾನ ಮಾಡಿಸುತ್ತೆ ಕಣೆ ಹಾಗಲ್ಲ ಅಜ್ಜಮ್ಮ ಮನೆ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ ಗೊತ್ತಾ ತಡತೆ ನಾನು ಯಾವತ್ತೂ ಹೀಗೆ ಮಾಡಲಿಲ್ಲ ಆಗದೇ ಇರೋದೆಲ್ಲ ಈ ಮನೆಯಲ್ಲಿ ಆಗ್ತಾ ಹೋಗ್ತಿರುವಾಗ ಎಲ್ಲವೂ ಬದಲಾಗುತ್ತೆ ಗೌರಮ್ಮ ಬದಲಾಗೋದು ಹಾಗೆ ಇರುತ್ತೆ ಅಂತ ಅನ್ಕೊಳ್ಳಕ ಆಗಲ್ಲಮ್ಮ ಅದು ಬದಲಾಗುತ್ತೆ ಅಂತ ಈ ಜೀವನದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋದು ಅಂದ್ರೆ ಕೇವಲ ಬದಲಾವಣೆ ಮಾತ್ರ ಚಿಂತೆ ಮಾಡಬೇಡ ಗೌರಮ್ಮ ಆ ದೇವರು ಒಂದು ಸಮಸ್ಯೆ ಇಟ್ಟಿರ್ತಾನೆ ಅಂದ್ರೆ ಅದಕ್ಕೆ ಪರಿಹಾರನ ಕೊಟ್ಟಿರ್ತಾನಮ್ಮ ಆ ಪರಿಹಾರ ಸಿಗೋದು ಸ್ವಲ್ಪ ತಡ ಆಗಬಹುದು ಅಲ್ಲಿ ತನಕ ನಾವು ತಾಳ್ಮೆ ಕಳ್ಕೋಬಾರದು ಎಲ್ಲವೂ ಸರಿ ಹೋಗುತ್ತೆ ಅತ್ತೆ ಕಾಫಿ ತಗೊಳ್ಳಿ ಪರಿಹಾರ ಸಿಕ್ಕಿದೆ ಅಜ್ಜಮ್ಮ ಮಹೇಶ ಎಲ್ಲಿ ಹೋಗಿ ಸೇರಬೇಕು ಅಲ್ಲಿ ಹೋಗಿ ಸೇರಿದಾನೆ ಇಷ್ಟಕ್ಕೂ ನಾನು ಯಾವುದು ಸರಿ ಹೋಗಲಿ ಅಂತ ಕಾಯ್ತಾನೆ ಇಲ್ಲ ಸರಿ ಹೋಗಲಿ ಅಂತ ಮಹೇಶನ ಇಲ್ಲಿ ಕರ್ಕೊಂಬಂದ್ರು ಸಮಸ್ಯೆ ಇನ್ನಷ್ಟು ಬೆಳೀತಾ ಹೋಗುತ್ತೆ ಹೊರತು ಯಾವುದು ಸರಿ ಹೋಗಲ್ಲ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಜ್ಜಮ್ಮ ನಾನು ಹೇಗೋ ಬದುಕೋತೀನಿ ನಿಮ್ಮ ಮಾತು ಈಗ ನಂಗೆ ಅರ್ಥ ಆಯಿತು ನೀವು ನಾಳೆ ಏನೋ ಆಗುತ್ತೆ ಅಂತ ಆಸೆ ಇಟ್ಕೋಬೇಡಿ ಅಥವಾ ಈಗಿಲ್ಲ ಆಗೋಯ್ತಲ್ಲ ಅಂತ ನೀವು ನೊಂದ್ಕೊಳ್ಳಬೇಡಿ ಅಜ್ಜಮ್ಮ ಮಹೇಶ ನಿಮಗೆಲ್ಲ ಸತ್ಯ ಹೇಳಿದಾಗ ನಿಮಗೇನೋ ಆಗೋಗುತ್ತೆ ಅಂದ್ಕೊಂಡಿದ್ದೆ ಸದ್ಯ ಆ ದೇವ್ರು ಕಾಪಾಡ್ದ ಏನೂ ಆಗಲಿಲ್ಲ ಮಹಿ ನಿಮಗೆ ಟೈಮ್ ಸೆನ್ಸ್ ಇಲ್ಲ ಕಣೋ ಯಾಕೆ ಅಲ್ವೋ ಇಷ್ಟು ಬೇಗ ಬಂದು ಕೂತ್ಬಿಟ್ರೆ ನನ್ನ ಕೈ ಕಾಲು ಆಡ್ತಾ ಹೇಳು ನಾನಿನ್ನ ಸ್ನಾನ ಮಾಡಬೇಕು ರೆಡಿ ಆಗಬೇಕು ಮೇಕಪ್ ಮಾಡ್ಕೋಬೇಕು ಡೋಂಟ್ ವರಿ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ದೆಲ್ಲ ಆಗ್ತಿರೋ ಗಳಿಗೆಗಳಿಗೆ ನಿನಗೆ ಹೇಗೆ ಅನ್ನಿಸ್ತಿದೆ ನನಗೆ ಅನ್ನಿಸ್ತಿರೋದು ಒಂದೇ ಮಹಿ ಇವತ್ತಿಂದ ಹಿರಿಯರ ಮುಂದೆ ನಾವು ನಿಶ್ಚಿತಾರ್ಥದಲ್ಲಿ ಒಂದಾಗಿ ಇನ್ಮೇಲೆ ನಮ್ಮ ಬದುಕನ್ನು ನೆಮ್ಮದಿಯಿಂದ ಬದುಕ್ತೀವಿ ಅಂತ ಹೇಳಿ ಉಂಗುರ ಬದಲಾಯಿಸ್ಕೋತೀವಿ ತಾಜ್ ಮಹಲ್ ಮುಂದೆ ಬದಲಾಯಿಸಿದ್ವಿ ಈಗ ಮನೆ ಹಿರಿಯರ ಮುಂದೆ ಬದಲಾಯಿಸೋಣ ಅಷ್ಟೇ ಆದ್ರೆ ಅದಕ್ಕಿಂತ ಮುಂಚೆ ನಾನು ಇನ್ನ ಕೊನೆ ಸತಿ ಕೇಳ್ತಿದ್ದೀನಿ ಮಹಿ ಯಾವ್ದಾದ್ರೂ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ರೆ ಹೇಳ್ಬಿಡು ವಿಷಯನ ನಾನಾ ನಾನ್ ಮುಚ್ಚಿಟ್ಟಿರೋದು ಅದೇ ಕಣೋ ನೀನ್ ಬಾಲ್ಯ ವಿವಾಹದ ವಿಷಯನ ಮುಚ್ಚಿಟ್ಟಿದ್ದಲ್ಲ ಅದೇ ತರ ಯಾವ್ದಾದ್ರು ವಿಷಯ ಇದ್ರೆ ಹೇಳ್ಕೊಬಿಡು ಇಲ್ಲ ಯಾವುದೂ ಇಲ್ಲ ಆದ್ರೂ ನಿನ್ನ ಪ್ರಶ್ನೆ ನನಗೆ ಕೇಳಬಾರ್ದಿತ್ತು ಹಿಮಾ ಇದರಿಂದ ಎಲ್ಲೋ ಒಂದ್ ಕಡೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಸಣ್ಣ ಅನುಮಾನ ಇದೆ ಅಂತ ನನಗೆ ಅನ್ನಿಸ್ತಿದೆ ಇಲ್ಲಪ್ಪ ಖಂಡಿತ ಇಲ್ಲ ನಾನು ಉದ್ದೇಶ ಇದ್ದಿದ್ದು ಇಷ್ಟೇ ಮಹಿ ನಾವಿಬ್ರು ಜೀವನ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂದ್ರೆ ಪಾರದರ್ಶಕವಾಗಿರ್ಬೇಕು ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ನಮ್ಮ ಮನಸ್ಸಲ್ಲಿ ಮುಚ್ಚಿಟ್ಕೋಬಾರ್ದು ನಮ್ಮಿಬ್ರು ಮನಸ್ಸಲ್ಲಿ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು ಇರೋದಿಲ್ಲ ಇರೋಕ್ ಬಿಡೋದಿಲ್ಲ ಅಂತ ನಾವಿಬ್ರು ನಮ್ಮ ಮೇಲೆ ಆಣೆ ಮಾಡ್ಕೊಳ್ಳೋಣ ಆಯ್ತಾ ಹ್ಮ್